ಸ್ನೇಹಿತರೆ, ಭಾರತಕ್ಕೆ ಸ್ವತಂತ್ರ ತಂದು 72 ವರ್ಷಗಳು ಘಟಿಸಿದೆ. ಈ 72 ವರ್ಷಗಳ ಅವಧಿಯಲ್ಲಿ ಭಾರತ 12 ಪ್ರಧಾನಿಗಳನ್ನ ಕಂಡಿದೆ. ಭಾರತದ ಪ್ರಪ್ರಥಮ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು. ಸ್ವತಂತ್ರ ನಂತರ ಅಂದ್ರೆ ಭಾರತಕ್ಕೆ ಸ್ವತಂತ್ರ ಬಂದಾಗ 1947 ಆಗಸ್ಟ್ 15 ಪಂಡಿತ್ ಜವಾಹರಲಾಲ್ ನೆಹರು ಭಾರತದ ಪ್ರಧಾನಿಯಾದರು. ಪ್ರಧಾನಿಯಾದ ನಂತರ ಅವರು ಭಾರತವನ್ನು ವಿಶ್ವದ ಅಭಿವೃದ್ಧಿಶೀಲ ರಾಷ್ಟ್ರಗಳ ಎತ್ತರಕ್ಕೆ ನಿಲ್ಲಿಸಬೇಕು ಅನ್ನುವಂತಹ ಪ್ರಯತ್ನದಿಂದ ಭಾರತದಲ್ಲಿ ಅನೇಕ ಸುಧಾರಣೆಗಳನ್ನು ಅನುಷ್ಠಾನಗೊಳಿಸಿದರು. ಪ್ರಪ್ರಥಮ ಸುಧಾರಣೆ ಅಂತಂದರೆ ಭಾರತದ ಕೈಗಾರಿಕೀಕರಣ. ದೊಡ್ಡ ಪ್ರಮಾಣದಲ್ಲಿ ಭಾರತದಲ್ಲಿ ಕೈಗಾರಿಕೀಕರಣವನ್ನು ಪಂಡಿತ್ ಜವಾಹರಲಾಲ್ ನೆಹರು ಅವರು ಮಾಡಿದ್ರು. ಜೊತೆಗೆ ಪಂಡಿತ್ ಜವಾಹರಲಾಲ್ ನೆಹರು ಅವರನ್ನು ಭಾರತದ ರಾಜಕೀಯ ನಾಯಕರು ದ ಮೋಸ್ಟ್ ಡೆಮೋಕ್ರೆಟಿಕ್ ಲೀಡರ್ ಅನ್ನುವ ಮಾತುಗಳಿಂದ ಬಣ್ಣಿಸ್ತಾ ಇದ್ರು. ಪಂಡಿತ್ ಜವಾಹರಲಾಲ್ ನೆಹರು ಅವರು 1964 ಮೇ 27 ನಿಧನ ಹೊಂದಿದ್ರು. ಅವರು ನಿಧನ ಹೊಂದಿದ ನಂತರ ಭಾರತದ ಪ್ರಧಾನಿ ಹುದ್ದೆಗೆ ಇರಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಧಿಕಾರದಲ್ಲಿ ಇದ್ದು ಕೇವಲ 18 ತಿಂಗಳುಗಳು ಮಾತ್ರ. ಈ 18 ತಿಂಗಳುಗಳ ಅವಧಿ ಒಳಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತದ ಎಲ್ಲ ಪ್ರಧಾನಿಗಳಿಗೆ ಮಾದರಿಯಾಗುವಂತಹ ಆಡಳಿತವನ್ನು ನೀಡಿದರು. ಇವರ ಅವಧಿಯಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಮಾಡಬೇಕಾಯಿತು. ಆ ಯುದ್ಧದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ದೊಡ್ಡ ಪ್ರಮಾಣದಲ್ಲಿ ಜಯ ಗಳಿಸೋದಕ್ಕೆ ಪೂರಕವಾಗಿ ಭಾರತದ ಸೈನಿಕರನ್ನು ಹುರಿದುಂಬಿಸಿದರು. ಅವರು ಒಂದು ಘೋಷಣೆಯನ್ನು ಕೊಟ್ಟಿದ್ರು, ಗಡಿ ಕಾಯುವ ಯೋಧರು, ಅನ್ನ ನೀಡುವ ರೈತರು, ಇವರು ಭಾರತದ 2 ಕಣ್ಣುಗಳಿದ್ದಾಗೆ. ಆದ್ದರಿಂದ ಜೈ ಜವಾನ್ ಜೈ ಕಿಸಾನ್ ಅನ್ನುವ ಘೋಷಣೆಯನ್ನು ಕೊಡುವುದರ ಮೂಲಕ ರೈತರು ಮತ್ತು ಸೈನಿಕರನ್ನು ಹುರಿದುಂಬಿಸಿದರು. ದುರದೃಷ್ಟವಶಾತ್ 1966 ಜನವರಿ 11 ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಷ್ಯಾದ ತಾಷ್ಕೆಂಟ್ನಲ್ಲಿ ಹೃದಯಾಘಾತದಿಂದ ನಿಧನ ಹೊಂದಿದರು. ತದನಂತರದಲ್ಲಿ ಪ್ರಧಾನಿ ಹುದ್ದೆಗೇರಿದವರು ಪಂಡಿತ್ ಜವಾಹರಲಾಲ್ ನೆಹರು ಅವರ ಪ್ರೀತಿಯ ಪುತ್ರಿ ಶ್ರೀಮತಿ ಇಂದಿರಾ ಗಾಂಧಿ. ಶ್ರೀಮತಿ ಇಂದಿರಾ ಗಾಂಧಿಯವರು ಭಾರತದ ಪ್ರಧಾನಿಯಾಗಿ ಅಧಿಕಾರ ಸೂತ್ರ ಹಿಡಿದ ನಂತರ ಕಾಂಗ್ರೆಸ್ನ ಪರಂಪರಾಗತ ನೀತಿ ಸಿದ್ಧಾಂತಗಳಿಗೆ ತಿಲಾಂಜಲಿಯನ್ನು ನೀಡಿ ಕಾಂಗ್ರೆಸ್ ಪಕ್ಷವನ್ನು ಜನರ ಪಕ್ಷವನ್ನಾಗಿ ರೂಪಿಸುವಂತಹ ಪ್ರಯತ್ನ ಮಾಡಿದರು. ಅವರ ಆಡಳಿತಾವಧಿಯಲ್ಲಿ ಕೈಗೊಂಡಂತಹ ಅನೇಕ ಸಾಮಾಜಿಕ ಮತ್ತು ಆರ್ಥಿಕ ಸುಧಾರಣೆಗಳು ಭಾರತದ ಜನಮಾನಸವನ್ನು ಗೆಲ್ಲೋದ್ರಲ್ಲಿ ಯಶಸ್ವಿಯಾದರು. ಇದರ ಪರಿಣಾಮನೇ 1967 ಗೆದ್ದಂತಹ ಇಂದಿರಾ ಗಾಂಧಿ ಮತ್ತೆ 1971 ನಡೆದ ಲೋಕಸಭಾ ಚುನಾವಣೆಯಲ್ಲಿ ಭಾರಿ ಬಹುಮತದಿಂದ ಗೆಲುವನ್ನು ಸಾಧಿಸಿತು. ಅದಾದ ಕೆಲವೇ ತಿಂಗಳುಗಳಲ್ಲಿ ಬಾಂಗ್ಲಾದೇಶವನ್ನು ಪಾಕಿಸ್ತಾನದ ಕಪಿಮುಷ್ಟಿಯಿಂದ ಮುಕ್ತಗೊಳಿಸೋದ್ರಲ್ಲಿ ಯಶಸ್ವಿಯಾಯಿತು. ಬಾಂಗ್ಲಾದೇಶದ ವಿರುದ್ಧ ಪಾಕಿಸ್ತಾನ ಏನೇನು ಕಾರ್ಯಾಚರಣೆಗಳನ್ನು ನಡೆಸ್ತಾ ಇತ್ತು ಆ ಕಾರ್ಯಾಚರಣೆಗಳಿಗೆ ಪ್ರತಿಯಾಗಿ ಯುದ್ಧ ಘೋಷಣೆಯನ್ನ ಮಾಡುವುದರ ಮೂಲಕ ಪಾಕಿಸ್ತಾನದ ಕಪಿಮುಷ್ಟಿಯಿಂದ ಪೂರ್ವ ಪಾಕಿಸ್ತಾನವನ್ನು ಮುಕ್ತಗೊಳಿಸಿದ್ರು. ಇದರ ಪರಿಣಾಮ ಶೇಖ್ ಮುಜೀಬರ್ ರೆಹಮಾನ್ ಅವರು ಬಾಂಗ್ಲಾದೇಶದ ಪ್ರಪ್ರಥಮ ರಾಷ್ಟ್ರಾಧ್ಯಕ್ಷರಾಗಿ ಆಯ್ಕೆಗೊಂಡರು. ಅದಾದ ನಂತರ 1974 ಇಂದಿರಾ ಗಾಂಧಿ ಅವರು ಪೋಖ್ರಾನ್ ಅಣುಸ್ಫೋಟವನ್ನು ಮಾಡುವುದರ ಮೂಲಕ ಜಗತ್ತಿನ ದೊಡ್ಡ ರಾಷ್ಟ್ರಗಳ ಸಾಲಿನಲ್ಲಿ ನಾವು ನಿಲ್ತೀವಿ, ಅಣುಶಕ್ತಿ ನಮ್ಮಲ್ಲಿಯೇ ಇದೆ ಅನ್ನೋದನ್ನ ತೋರಿಸ್ಕೊಂಡು. ಇಂದಿರಾ ಗಾಂಧಿ ಅವರು 1975 ಮಾಡಿದ ದೊಡ್ಡ ತಪ್ಪು ಅಂದ್ರೆ ಅಲಹಾಬಾದ್ ಹೈಕೋರ್ಟ್ ಇಂದಿರಾ ಗಾಂಧಿ ಅವರ ಸದಸ್ಯತ್ವವನ್ನು ಅನೂರ್ಜಿತಗೊಳಿಸಿದ ನಂತರ ತಾನು ಪ್ರಧಾನಿ ಪದವಿಯಲ್ಲಿ ಮುಂದುವರಿಯುವ ಏಕೈಕ ಕಾರಣದಿಂದ ಅವರು ರಾಷ್ಟ್ರದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದರು. ಇದರ ಪರಿಣಾಮ ಭಾರತದಲ್ಲಿ ಅಭಿವ್ಯಕ್ತಿ ಸ್ವತಂತ್ರ ಮತ್ತು ಪತ್ರಿಕಾ ಸ್ವತಂತ್ರದ ಹರಣ ಆಯಿತು. ಅನೇಕ ವಿರೋಧ ಪಕ್ಷಗಳ ನಾಯಕರನ್ನ ಜೈಲಿಗೆ ಕಳಿಸಿದ್ರು. ಇದರಿಂದ ಏನಾಯಿತು ಅಂತಂದ್ರೆ ಭಾರತದ ಉದ್ದಗಲಕ್ಕೂ ಇಂದಿರಾ ಗಾಂಧಿಯವರ ವಿರುದ್ಧ ಜನಾಕ್ರೋಶ ಪ್ರಾರಂಭ ಆಯಿತು. ಇದರ ಪರಿಣಾಮ ತುರ್ತು ಪರಿಸ್ಥಿತಿಯನ್ನ ಹಿಂಪಡೆದ ನಂತರ 1977 ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಧೂಳಿಪಟ ಆಯಿತು. ಜಯಪ್ರಕಾಶ್ ನಾರಾಯಣ್ ಅವರ ಆಶೀರ್ವಾದದಿಂದ ಸ್ಥಾಪನೆಗೊಂಡ ಜನತಾ ಪಕ್ಷ ಅಧಿಕಾರದ ಗದ್ದುಗೆಗೆ ಜನತಾ ಪಕ್ಷದ ಪ್ರಧಾನಿಯಾಗಿ ಆಯ್ಕೆಯಾದವರು ಮೊರಾರ್ಜಿ ದೇಸಾಯಿ. ಭಾರತದ ಪ್ರಪ್ರಥಮ ಕಾಂಗ್ರೆಸ್ಸೇತರ ಪ್ರಧಾನಿ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾದ ಮೊರಾರ್ಜಿ ದೇಸಾಯಿ ಭಿನ್ನ ರಾಜಕೀಯ ಮತ್ತು ತತ್ವ ಸಿದ್ಧಾಂತಗಳ ಸಮ್ಮಿಶ್ರಣವಾದ ಜನತಾ ಪಕ್ಷವನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗೋದ್ರಲ್ಲಿ ಸಂಪೂರ್ಣ ವಿಫಲರಾದರೂ
ಅಧಿಕಾರಕ್ಕೇರಿದ ಕೇವಲ 3 ವರ್ಷಗಳ ಅವಧಿಯಲ್ಲಿ ಅವರು ಪ್ರಧಾನಿ ಪದವಿಯನ್ನ ಕಳ್ಕೊಂಡ್ರು. ನಂತರ ಮೊರಾರ್ಜಿ ದೇಸಾಯಿ ಅವರ ಉತ್ತರಾಧಿಕಾರಿಯಾಗಿ ಭಾರತದ ಅಧಿಕಾರ ಸೂತ್ರ ಹಿಡಿದವರು ಚರಣ್ ಸಿಂಗ್. ಆದ್ರೆ ಚರಣ್ ಸಿಂಗ್ ಅವರು ಲೋಕಸಭೆಯಲ್ಲಿ ವಿಶ್ವಾಸ ಮತ ಯಾಚಿಸುವುದಕ್ಕೆ ಮೊದಲೇ ಪ್ರಧಾನಿ ಹುದ್ದೆಗೆ ರಾಜೀನಾಮೆಯನ್ನು ನೀಡಿದ್ರು. ಇದರ ಪರಿಣಾಮ ಏನಾಯ್ತು ಅಂತಂದ್ರೆ, ಭಾರತದ ಜನತೆಗೆ ದೇರ್ ವಾಸ್ ನೋ ಆಲ್ಟರ್ನೇಟಿವ್, ಚುನಾವಣೆ ಅನಿವಾರ್ಯ ಆಗಿತ್ತು. ಅಂಥ ಸಂದರ್ಭದಲ್ಲಿ ಕೇವಲ 3 ವರ್ಷಗಳಿಗೆ ಮೊದಲು ಧಿಕ್ಕರಿಸಿದ್ದ ಇಂದಿರಾ ಗಾಂಧಿ ಅವರಿಗೆ ಭಾರತದ ಜನತೆ ಮತ್ತೆ ಪ್ರಧಾನಿ ಪಟ್ಟವನ್ನು ಕಟ್ಟು. 1980ರ ಲೋಕಸಭಾ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರ ನೇತೃತ್ವದ ಕಾಂಗ್ರೆಸ್ ಭಾರೀ ಬಹುಮತದಿಂದ ಗೆಲುವು ಸಾಧಿಸಿ ಅಧಿಕಾರದ ಗದ್ದುಗೆ ಇಳಿತು. ಇಂದಿರಾ ಗಾಂಧಿ ಅವರು 4ನೇ ಬಾರಿಗೆ ಪ್ರಧಾನಿಯಾಗಿ, ಮೊದಲು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಿಧನ ಹೊಂದಿದ ನಂತರ ಅವರ ಉತ್ತರಾಧಿಕಾರಿಯಾಗಿ ಆಯ್ಕೆಯಾದದ್ದು. ನಂತರ 1967ರ ಚುನಾವಣೆಯ ನಂತರ ಅವರು ಭಾರತದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ರು. ಮತ್ತೆ 1971ರ ಚುನಾವಣೆಯ ನಂತರ ಸರ್ವಶಕ್ತ ಪ್ರಧಾನಿಯಾಗಿ 3ನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾಗಿದ್ರು. 1980ರ ಚುನಾವಣೆಯ ನಂತರ 4ನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆ. 4ನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಗೊಂಡ ಇಂದಿರಾ ಗಾಂಧಿ ತಮ್ಮ ರಾಜಕೀಯದ ಯಶಸ್ಸಿನ ಸೂತ್ರಧಾರಿಯಾಗಿದ್ದ ತಮ್ಮ ಪುತ್ರ ಸಂಜಯ್ ಗಾಂಧಿ ಅವರನ್ನ ಕೇವಲ ಅಧಿಕಾರಕ್ಕೆ ಬಂದ 7 ತಿಂಗಳ ಅವಧಿಯಲ್ಲಿ ಕಳ್ಕೊಂಡು ವಿಮಾನ ಅಪಘಾತದಲ್ಲಿ ಸಂಜಯ್ ಗಾಂಧಿ ಮಡಿದ್ರು. ತದನಂತರದಲ್ಲಿ ಒಂದು ರೀತಿ ಇಂದಿರಾ ಗಾಂಧಿ ಅವರು ರಾಜಕೀಯದಲ್ಲಿ ಏಕಾಂಗಿಯಾಗಿದ್ರು. ಆದ್ರೂ ಅವರು ಯಶಸ್ವಿಯಾಗಿ ಆಡಳಿತವನ್ನು ನಡೆಸ್ತಾ ಇದ್ರು. ತಮ್ಮ ಹಿರಿಯ ಪುತ್ರ ರಾಜೀವ್ ಗಾಂಧಿ ಅವರನ್ನ ತಮ್ಮ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿಕೊಂಡ್ರು. 1984ರ ಅವಧಿಯಲ್ಲಿ ಸಿಖ್ ಉಗ್ರಗಾಮಿಗಳನ್ನ ನಿಯಂತ್ರಿಸುವ ದೃಷ್ಟಿಯಿಂದ ಸಿಖ್ಖರ ಪವಿತ್ರ ಯಾತ್ರಾ ಸ್ಥಳ ಗೋಲ್ಡನ್ ಟೆಂಪಲ್ ಮೇಲೆ ಆಪರೇಷನ್ ಬ್ಲೂ ಸ್ಟಾರ್ ನಡೆಸಿದ್ರು. ಅದರಲ್ಲಿ 450ಕ್ಕೂ ಹೆಚ್ಚು ಸಿಖ್ ಉಗ್ರಗಾಮಿಗಳು ಬಲಿಯಾಗಿದ್ರು. ತದನಂತರದಲ್ಲಿ ಸಿಖ್ ಉಗ್ರಗಾಮಿಗಳಿಗೆ ಇಂದಿರಾ ಗಾಂಧಿ ಅವರ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಮನಸ್ಸಾಯಿತು. ಅಂದ್ರೆ ಒಂದ್ ರೀತಿ ಗೋಲ್ಡನ್ ಟೆಂಪಲ್ ಮೇಲೆ ದಾಳಿಯನ್ನು ನಡೆಸಿದ ಇಂದಿರಾ ಗಾಂಧಿ ಅವರ ಹತ್ಯೆ ಮಾಡಬೇಕು ಅನ್ನುವ ನಿರ್ಧಾರವನ್ನ ತಗೊಂಡ್ರು. ಅದರ ಪರಿಣಾಮ ಇಂದಿರಾ ಗಾಂಧಿ ಅವರು 1984 ಅಕ್ಟೋಬರ್ 31ರಂದು ತಮ್ಮ ಸೆಕ್ಯೂರಿಟಿ ಗಾರ್ಡ್ಗಳಾಗಿದ್ದ ಸಿಖ್ ಉಗ್ರಗಾಮಿಗಳ ದಾಳಿಗೆ ಗುರಿಯಾಗಿ ನಿಧನ ಹೊಂದಿದ್ರು. ತದನಂತರದಲ್ಲಿ ಭಾರತದ ಪ್ರಧಾನಿ ಹುದ್ದೆಗೆ ಇರದವರು ರಾಜೀವ್ ಗಾಂಧಿ. ರಾಜೀವ್ ಗಾಂಧಿ ಅವರು ಯಶಸ್ವಿಯಾಗಿ 5 ವರ್ಷಗಳ ಆಡಳಿತವನ್ನ ನಡೆಸಿದ್ರು. ಆದರೆ ಅವರ ಅವಧಿಯಲ್ಲಿ ಸಾಧನೆ ಸೋಲುಗಳ ದೊಡ್ಡ ಸಮ್ಮಿಶ್ರಣವನ್ನೇ ನಾವು ಕಾಣಬಹುದಾಗಿ. ಒಂದು ಕಡೆ ಭಾರತದ ನವ ನಿರ್ಮಾಣಕ್ಕೆ ರಾಜೀವ್ ಗಾಂಧಿ ಅವರು ಪ್ರಯತ್ನ ಪಟ್ಟರೆ, ಮತ್ತೊಂದು ಕಡೆ ಅನೇಕ ತಪ್ಪು ಹೆಜ್ಜೆಗಳನ್ನ ಇಡುವುದರ ಮೂಲಕ ಭಾರತದ ಮತದಾರರ ಮನಸ್ಸನ್ನ ಗೆಲ್ಲುವಲ್ಲಿ ವಿಫಲರಾದ್ರು. ಅವರ ಸಚಿವ ಸಂಪುಟದಲ್ಲೇ ಇದ್ದ ವಿಶ್ವನಾಥ್ ಪ್ರತಾಪ್ ಸಿಂಗ್ ಅವರು ರಾಜೀವ್ ಗಾಂಧಿ ಅವರ ಸರ್ಕಾರದ ವಿರುದ್ಧ ಬಂಡಾಯ ಹೂಡಿದ್ರು. ಅವರ ಜೊತೆಯಲ್ಲೇ ಅನೇಕರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನು ನೀಡಿ ಜನಮೋರ್ಚಾ ಅನ್ನುವಂತಹ ಒಂದು ಸಂಘಟನೆಯನ್ನ ಸ್ಥಾಪನೆ ಮಾಡಿಕೊಂಡ್ರು. 1989ರ ಚುನಾವಣೆಯ ವೇಳೆಗೆ ಜನಮೋರ್ಚಾ ರಾಮಕೃಷ್ಣ ಹೆಗಡೆ ದೇವಿಲಾಲ್ ಅವರ ಜನತಾದಳದ ಜೊತೆ ಮರ್ಜ್ ಆಗುವುದರ ಮೂಲಕ ಜನತಾದಳ ಎನ್ನುವ ಹೊಸ ಹೆಸರಿನಿಂದ ಭಾರತ ರಾಜಕಾರಣದಲ್ಲಿ ವಿಜೃಂಭಿಸಿತು. 1989ರ ಚುನಾವಣೆಯಲ್ಲಿ ವಿಶ್ವನಾಥ್ ಪ್ರತಾಪ್ ಸಿಂಗ್ ಅವರು ಭಾರತದ ಪ್ರಧಾನಿ ಹುದ್ದೆಗೆ ಏರಿದ್ರು. ಅವರ ಜೊತೆಯಲ್ಲಿ ದೇವಿಲಾಲ್, ರಾಮಕೃಷ್ಣ ಹೆಗಡೆ ಮುಂತಾದ ಜನನಾಯಕರು ಇದ್ರು. ಆದರೆ 1989ರಲ್ಲಿ ಪ್ರಧಾನಿ ಹುದ್ದೆಗೆ ವಿಶ್ವನಾಥ್ ಪ್ರತಾಪ್ ಸಿಂಗ್ ಅವರಿಗೆ ಸಂಖ್ಯಾಬಲದ ದೃಷ್ಟಿಯಿಂದ ದೊಡ್ಡ ಪ್ರಮಾಣದ ಬೆಂಬಲ ಇರಲಿಲ್ಲ. ಭಾರತೀಯ ಜನತಾ ಪಕ್ಷದ ಬೆಂಬಲದಿಂದ ಅವರು ಅಧಿಕಾರ ಸೂತ್ರ ಹಿಡಿದಿದ್ರು. ಅವರ ಅಧಿಕಾರ ಅವಧಿಯಲ್ಲಿ ಹಿಂದುಳಿದವರಿಗೆ ಮೀಸಲಾತಿ ನೀಡಬೇಕು ಅನ್ನುವ ಕಾರಣದಿಂದ ಮಂಡಲ ಆಯೋಗದ ವರದಿಯನ್ನ ಜಾರಿಗೊಳಿಸುವ ನಿರ್ಧಾರವನ್ನು ಕೈಗೊಂಡ್ರು. ಇದರ ಪರಿಣಾಮ ಭಾರತದ ಉದ್ದಗಲಕ್ಕೂ ದೊಡ್ಡ ಪ್ರಮಾಣದಲ್ಲಿ ಗಲಭೆ ವಿಧ್ವಂಸಕ ಕೃತ್ಯಗಳು ಪ್ರಾರಂಭ ಆಯಿತು. ಇದನ್ನ ಅರ್ಥ ಭಾರತೀಯ ಜನತಾ ಪಕ್ಷ ಏನ್ ಮಾಡಿತು ಅಂತಂದ್ರೆ, ಹಿಂದುಳಿದವರಿಗೆ ಮೀಸಲಾತಿಯನ್ನ ವಿರೋಧಿಸಿ ಭಾರತದ ಉದ್ದಗಲಕ್ಕೂ ದೊಡ್ಡ ಆಂದೋಲನ ನಡೀತಾ ಇದೆ, ಹಿಂಸಾತ್ಮಕ ವಾತಾವರಣ ಸೃಷ್ಟಿಯಾಗಿದೆ, ಅದನ್ನ ಹಿಂದೆ ಪಡೆಯಬೇಕು, ಮಂಡಲ ಆಯೋಗದ ವರದಿಯ ಅನುಷ್ಠಾನದ ನಿರ್ಧಾರವನ್ನು ಹಿಂದೆ ಪಡಿಬೇಕು ಅಂತ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿತು. ಆದರೆ ವಿಶ್ವನಾಥ್ ಪ್ರತಾಪ್ ಸಿಂಗ್ ಅವರು ರೆಫ್ಯೂಸ್ ಮಾಡಿದ್ರು. ಆಗ ಭಾರತೀಯ ಜನತಾ ಪಕ್ಷ ವಿಶ್ವನಾಥ್ ಪ್ರತಾಪ್ ಸಿಂಗ್ ಅವರಿಗೆ ನೀಡಿದ್ದ ಬೆಂಬಲವನ್ನು ವಾಪಸ್ ಕೊಡಿತು. ಇದರ ಪರಿಣಾಮ ವಿಶ್ವನಾಥ್ ಪ್ರತಾಪ್ ಸಿಂಗ್ ರಾಜೀನಾಮೆಯನ್ನು ನೀಡಿದರು. ಜನತಾದಳದ ಮತ್ತೋರ್ವ ನಾಯಕ ಚಂದ್ರಶೇಖರ್ ಅವರು ಕಾಂಗ್ರೆಸ್ ಬೆಂಬಲದಿಂದ ಅಧಿಕಾರ ಸೂತ್ರ ಹಿಡಿದ್ರು. ಅವರು ಅಧಿಕಾರದಲ್ಲಿದ್ದುದು ಕೇವಲ 6-7 ತಿಂಗಳುಗಳು ಮಾತ್ರ. ಕಾಂಗ್ರೆಸ್ ಬೆಂಬಲವನ್ನ ಹಿಂಪಡೆದ ಪರಿಣಾಮ ಅವರು ಪ್ರಧಾನಿ ಹುದ್ದೆಯನ್ನು ಕಳ್ಕೊಂಡ್ರು. ಪಿ ವಿ ನರಸಿಂಹರಾವ್ ಅವರು ಭಾರತದ ಪ್ರಧಾನಿ ಹುದ್ದೆಗೆ ಇರುದು
ಅತ್ಯಂತ ವಿಶಿಷ್ಟ ಸನ್ನಿವೇಶದಲ್ಲಿ 1991 ಮೇ 21 ತಮಿಳುನಾಡಿನ ಶ್ರೀ ಪೆರಂಬದೂರಿನಲ್ಲಿ LTTE ಉಗ್ರಗಾಮಿಗಳು ರಾಜೀವ್ ಗಾಂಧಿಯವರನ್ನು ಹತ್ಯೆ ಮಾಡಿದರು. ಇದರಿಂದ ಒಂದು ರೀತಿಯಲ್ಲಿ ಕಾಂಗ್ರೆಸ್ ನಾಯಕತ್ವದಲ್ಲಿ ದೊಡ್ಡ ಶೂನ್ಯ ಸೃಷ್ಟಿಯಾಯಿತು. ರಾಜೀವ್ ಗಾಂಧಿಯವರ ನಂತರ ಯಾರು ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ವಹಿಸಿಕೊಳ್ಳೋದು ಅನ್ನುವ ಜಿಜ್ಞಾಸೆ ಪ್ರಾರಂಭ ಆಯಿತು. ಸೋನಿಯಾ ಗಾಂಧಿಯವರು, ರಾಜೀವ್ ಗಾಂಧಿಯವರು LTTE ಉಗ್ರಗಾಮಿಗಳ ದಾಳಿಗೆ ಬಲಿಯಾಗಿರೋದ್ರಿಂದ ನಾನು ಕಾಂಗ್ರೆಸ್ ನಾಯಕತ್ವವನ್ನು ವಹಿಸಿಕೊಳ್ಳೋದಕ್ಕೆ ಸಿದ್ಧರಿಲ್ಲ ಅನ್ನುವ ಘೋಷಣೆಯನ್ನು ಮಾಡಿದ್ರು. ಅದರ ಪರಿಣಾಮ PV ನರಸಿಂಹರಾವ್ ಅವರಿಗೆ ಕಾಂಗ್ರೆಸ್ ಪಕ್ಷದ ನಾಯಕತ್ವ ಲಭ್ಯ ಆಯಿತು. ನೋಡಿ, PV ನರಸಿಂಹರಾವ್ ಸುಮಾರು 10-12 ಭಾಷೆಗಳಲ್ಲಿ ಪ್ರಭುತ್ವವನ್ನು ಸಾಧಿಸಿದಂತಹ ಒಬ್ಬ ಜನನಾಯಕ, ಅನ್ಅಸ್ಯೂಮಿಂಗ್ ಪರ್ಸನಾಲಿಟಿ, ಯಾರೂ ಊಹೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗದಂತಹ ವ್ಯಕ್ತಿತ್ವವನ್ನು ಹೊಂದಿದ್ದ PV ನರಸಿಂಹರಾವ್ ಅವರು 1991 ರಾಜೀವ್ ಗಾಂಧಿಯವರು ನಿಧನ ಹೊಂದಿದ ನಂತರ ಭಾರತದ ಪ್ರಧಾನಿ ಹುದ್ದೆಗೆರು. ಅವಾಗ ಕಾಂಗ್ರೆಸ್ ಪಕ್ಷ ಗಳಿಸಿದ ಸ್ಥಾನ ಕೇವಲ 245. ಮ್ಯಾಜಿಕ್ ಫಿಗರ್ ಅಂದ್ರೆ, ಒಂದು ಪಕ್ಷ ಕೇಂದ್ರದಲ್ಲಿ ಅಧಿಕಾರ ಸೂತ್ರವನ್ನ ಹಿಡಿಯಬೇಕಾದರೆ ಅದಕ್ಕೆ 268 ಲೋಕಸಭಾ ಸದಸ್ಯರ ಬೆಂಬಲ ಇರಬೇಕು. ಆದರೆ ಕಾಂಗ್ರೆಸ್ ಪಕ್ಷಕ್ಕಿದ್ದು 245. PV ನರಸಿಂಹರಾವ್ ಅವರು ತಮ್ಮ ಜಾಣ್ಮೆಯಿಂದ ವಿವಿಧ ಪಕ್ಷಗಳ ಬೆಂಬಲವನ್ನು ಪಡ್ಕೊಂಡು 5 ವರ್ಷಗಳ ಕಾಲ ಯಶಸ್ವಿಯಾಗಿ ಆಡಳಿತವನ್ನು ನೀಡಿದ್ರು. ಅದರ ಜೊತೆಗೆ ಆರ್ಥಿಕ ಉದಾರೀಕರಣ ಮತ್ತು ಜಾಗತೀಕರಣವನ್ನು ಅನುಷ್ಠಾನಗೊಳಿಸುವುದರ ಮೂಲಕ ಭಾರತದಲ್ಲಿ ಒಂದು ದೊಡ್ಡ ಆರ್ಥಿಕ ಕ್ರಾಂತಿಯನ್ನೇ ಮಾಡಿದ್ರು. ಪ್ರಾಯಶಃ ಭಾರತದ ಎಲ್ಲ ಪ್ರಧಾನಿಗಳ ಸಾಲಿನಲ್ಲಿ ನೋಡೋದಾದರೆ PV ನರಸಿಂಹರಾವ್ ಎತ್ತರಕ್ಕೆ ಕಾಣ್ತಾರೆ. 1991 1996 ಯಶಸ್ವಿ ಆಡಳಿತವನ್ನು ನಡೆಸಿದ PV ನರಸಿಂಹರಾವ್ 1996 ಲೋಕಸಭಾ ಚುನಾವಣೆಯಲ್ಲಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಪರಾಭವವನ್ನು ಅನುಭವಿಸಿ ಅದಾದ ನಂತರದ ರಾಜಕಾರಣ ಭಾರತದಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ರಾಜಕಾರಣ. 1996 ಲೋಕಸಭಾ ಚುನಾವಣೆಯಲ್ಲಿ 187 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದ ಭಾರತೀಯ ಜನತಾ ಪಕ್ಷ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ, ಆಗ ರಾಷ್ಟ್ರಪತಿಯಾಗಿದ್ದ ಶಂಕರ್ ದಯಾಳ್ ಶರ್ಮಾ ಅವರು ಪ್ರಧಾನಿ ಹುದ್ದೆಯನ್ನು ಸ್ವೀಕರಿಸಲು ಅಂದ್ರೆ ಸರ್ಕಾರವನ್ನು ರಚಿಸಲು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಆಹ್ವಾನವನ್ನು ನೀಡ್ತಾರೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿದ್ದ ಭಾರತೀಯ ಜನತಾ ಪಕ್ಷ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಸರ್ಕಾರವನ್ನು ರಚನೆ ಮಾಡುತ್ತೆ. ಆದ್ರೆ ರಾಷ್ಟ್ರಪತಿಗಳು ಬಹುಮತವನ್ನ ಪ್ರೂವ್ ಮಾಡೋದಕ್ಕೆ ಕೊಟ್ಟಿದ್ದುದು 15 ದಿನಗಳ ಅವಧಿ. ಈ 15 ದಿನಗಳ ಅವಧಿಯಲ್ಲಿ ಭಾರತೀಯ ಜನತಾ ಪಕ್ಷ ಮ್ಯಾಜಿಕ್ ಫಿಗರ್ 268 ಬೇಕಾದ ಸದಸ್ಯ ಬಲವನ್ನ ಗಳಿಸ್ಕೋಬೇಕಾಗಿತ್ತು. ನೋಡಿ, 187 ಲೋಕಸಭಾ ಸದಸ್ಯರ ಬಲವನ್ನು ಹೊಂದಿದ್ದ ಭಾರತೀಯ ಜನತಾ ಪಕ್ಷಕ್ಕೆ ಕನಿಷ್ಠ 85 ಲೋಕಸಭಾ ಸದಸ್ಯರ ಬೆಂಬಲ ಬೇಕಾಗಿತ್ತು. ಅಂತಹ ಬೆಂಬಲವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗದಿಲ್ಲ. ಅಂತಹ ಸಂದರ್ಭದಲ್ಲಿ ತಾವು ಪ್ರಧಾನಿ ಹುದ್ದೆಗೇರಿದ 13ನೇ ದಿನಕ್ಕೆ ಲೋಕಸಭೆಯನ್ನು ಪ್ರವೇಶಿಸಿದ ಅಟಲ್ ಬಿಹಾರಿ ವಾಜಪೇಯಿಯವರು ಪ್ರಧಾನಿ ಹುದ್ದೆಯನ್ನು ನಿಭಾಯಿಸುವುದಕ್ಕೆ ಪೂರಕವಾದ ಬಹುಮತವನ್ನು ಪಡೆದುಕೊಳ್ಳದಂತಹ ಸಂದರ್ಭದಲ್ಲಿ ಸಂಸತ್ನಲ್ಲಿ ಐತಿಹಾಸಿಕ ಎನ್ನಬಹುದಾದ ಒಂದು ಭಾಷಣವನ್ನು ಮಾಡಿ, ನಾನೀಗ ರಾಷ್ಟ್ರಪತಿಗಳ ಬಳಿ ಹೋಗುತ್ತಿದ್ದೇನೆ, ನನ್ನ ತ್ಯಾಗ ಪತ್ರವನ್ನು ಅವರಿಗೆ ನೀಡುತ್ತೇನೆ ಅಂತ ಘೋಷಣೆಯನ್ನು ಮಾಡಿ ಹೊರನಡೆದರು. ತದನಂತರದಲ್ಲಿ ಭಾರತದ ಪ್ರಧಾನಿ ಹುದ್ದೆಗೇರಿದವರು ಕರ್ನಾಟಕದ HD ದೇವೇಗೌಡ. ಅವರು ಆ ಅಧಿಕಾರದಲ್ಲಿ ಇದ್ದದ್ದು ಕೇವಲ 11 ತಿಂಗಳು. ತದನಂತರದಲ್ಲಿ ಇಂದ್ರಕುಮಾರ್ ಗುಜರಾಲ್ ಅವರು ಭಾರತದ ಪ್ರಧಾನಿ ಹುದ್ದೆಗೇರ್ತಾರೆ. ಅವರು ಪ್ರಧಾನಿ ಹುದ್ದೆಯಲ್ಲಿ ಇದ್ದದ್ದು ಕೇವಲ 7-8 ತಿಂಗಳುಗಳು ಮಾತ್ರ. ತದನಂತರ 1998 ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಬಹುಮತಕ್ಕೆ ಸಮೀಪ ಬರುವ ಸದಸ್ಯ ಬಲವನ್ನ ಗಳಿಸ್ಕೊಳ್ಳುತ್ತೆ. ಆದರೆ ಆ ಬಾರಿ ಅಧಿಕಾರದಲ್ಲಿದ್ದುದು ಕೇವಲ 13 ತಿಂಗಳುಗಳು ಮಾತ್ರ. ಒಂದೇ ಒಂದು ಮತದ ಅಂತರದಿಂದ 1998 ಪ್ರಧಾನಿ ಹುದ್ದೆಗೇರಿದ ಅಟಲ್ ಬಿಹಾರಿ ವಾಜಪೇಯಿ ಕೇವಲ 13 ತಿಂಗಳ ಅವಧಿಯೊಳಗೆ ಒಂದೇ ಒಂದು ಮತದಲ್ಲಿ ಅಧಿಕಾರವನ್ನು ಕಳ್ಕೊಳ್ತು. ನಂತರದಲ್ಲಿ ನಡೆದದ್ದು 1999 ಲೋಕಸಭಾ ಚುನಾವಣೆ. ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ 24
ಎಲ್ಲಕ್ಕೂ ಭಿನ್ನ ರಾಜಕೀಯ ತತ್ವ ಸಿದ್ಧಾಂತಗಳನ್ನು ಹೊಂದಿದ್ದ ವಿವಿಧ ಪಕ್ಷಗಳ ಜೊತೆ ಅಧಿಕಾರದ ಗದ್ದುಗೆಯಲ್ಲಿ ಇರುವಲ್ಲಿ ಯಶಸ್ವಿಯಾಗುತ್ತೆ. 5 ವರ್ಷಗಳ ಕಾಲ ಅಧಿಕಾರವನ್ನ ಪೂರ್ಣಗೊಳಿಸುತ್ತೆ. ಅಟಲ್ ಬಿಹಾರಿ ವಾಜಪೇಯಿ ಭಾರತದ ಪ್ರಪ್ರಥಮ ಕಾಂಗ್ರೆಸ್ಸೇತರ ಪ್ರಧಾನಿಯಾಗಿ ಪೂರ್ಣಾವಧಿ ಆಡಳಿತವನ್ನ ಪೂರ್ಣಗೊಳಿಸಿದ ಹೆಗ್ಗಳಿಕೆಗೆ ಪಾತ್ರರಾಗ್ತದೆ. ಸ್ನೇಹಿತರೆ, 1947 to 1999 ಭಾರತದ ಪ್ರಧಾನಿ ಹುದ್ದೆಗೇರಿದ ಅನೇಕ ಪ್ರಧಾನಿಗಳ ಸಾಧನೆ ಸೋಲುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ವಿಹಂಗಮ ನೋಟವನ್ನು ನಿಮಗೆ ನೀಡಿದ್ದೆ. 1998 ಭಾರತದ ಪ್ರಧಾನಿ ಹುದ್ದೆಗೇರಿದ ಅಟಲ್ ಬಿಹಾರಿ ವಾಜಪೇಯಿ ಮೊದಲು 13 ತಿಂಗಳು ಅಧಿಕಾರದಲ್ಲಿರ್ತಾರೆ. ಮತ್ತೆ 1999 ಪ್ರಧಾನಿ ಹುದ್ದೆಗೇರಿದ ಅಟಲ್ ಬಿಹಾರಿ ವಾಜಪೇಯಿ 4.5 ವರ್ಷಗಳ ಕಾಲ ಅಧಿಕಾರದ ಗದ್ದುಗೆಯ ಮೇಲಿರ್ತಾರೆ. ಈ ಅವಧಿಯಲ್ಲಿ ಅವರು ಮಾಡಿದ ಸಾಧನೆಗಳೇನು, ಸೋಲುಗಳೇನು, ಭಾರತ ರಾಜಕಾರಣಕ್ಕೆ ಹೊಸ ದಿಕ್ಕು ದಿಸೆಯನ್ನ ಕೊಡುವುದರಲ್ಲಿ ವಾಟ್ ವಾಸ್ ದ ರೋಲ್ ಪ್ಲೇಡ್ ಬೈ ಅಟಲ್ ಬಿಹಾರಿ ವಾಜಪೇಯಿ. ಅಟಲ್ ಬಿಹಾರಿ ವಾಜಪೇಯಿ ನೋಡಿ ಎಂತ ಹೆಗ್ಗಳಿಕೆಗೆ ಪಾತ್ರರಾದ ಪ್ರಧಾನಿ ಅಂದ್ರೆ, ಸ್ವತಂತ್ರ ನಂತರದ ಭಾರತದಲ್ಲಿ ಪ್ರಪ್ರಥಮ ಕಾಂಗ್ರೆಸ್ಸೇತರ ಪ್ರಧಾನಿ 5 ವರ್ಷಗಳ ಆಡಳಿತವನ್ನ ಯಶಸ್ವಿಯಾಗಿ ಪೂರೈಸಿದ್ದು, ಅಷ್ಟು ಮಾತ್ರವಲ್ಲ 5 ವರ್ಷಗಳ ಅವಧಿಯಲ್ಲಿ ಅನೇಕ ಸುಧಾರಣೆಗಳನ್ನು ತಂದ್ರು, ಅನೇಕ ಸಾಧನೆಗಳನ್ನು ಮಾಡಿದ್ರು. ಇದು ಸಾಧ್ಯವಾದದ್ದು ಹೇಗೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.